ನಮಸ್ಕಾರ ವೀಕ್ಷಕರೇ, ಅಮೋಗ್ವಾರ್ತೆಗೆ ಸ್ವಾಗತ. ಈ ಹೊತ್ತಿನ ಅಪ್ಡೇಟ್ಸ್. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಬಗ್ಗೆ ಮತ್ತು ರಾಜಕೀಯದ ಬಗ್ಗೆ ಮಾತನಾಡಲಾರೆ. ಆದರೆ ಸಣ್ಣ ಕೈಗಾರಿಕೆಗಳು ಬೆಳೆದಾಗ ಮಾತ್ರ ದೇಶದ ಅಭಿವೃದ್ಧಿ ಎಂದು ಮಾಜಿ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ಎಲ್ಲಿ ಈ ಹೇಳಿಕೆ, ಏನಿದು ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಸಣ್ಣ ಕೈಗಾರಿಕೆಗಳು ಉತ್ಪನ್ನ ವೀಕ್ಷಿಸುತ್ತಿರುವ ಮಾಜಿ ಡಿಸಿಎಂ ಪರಮೇಶ್ವರ್ ಕೈಗಾರಿಕೆ ಬಗ್ಗೆ ವಿವರಣೆ ನೀಡುತ್ತಿದ್ದರು. ಕಂಪನಿಯವರು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ 3-4ನೇ ಕೈಗಾರಿಕಾ ವಲಯದ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರಿಶಂಕರ್ ಒಡೆತನದ ಎಲೈಟ್ ಕ್ಯಾರೋಗೇಟರ್ಸ್ ಕಂಪನಿಯ ಉದ್ಘಾಟನೆ ನಡೆಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಮಾತನಾಡಿ, ಸಣ್ಣ ಕೈಗಾರಿಕೆಗಳಿಗೆ ನೆರವಿಗೆ ಕೇಂದ್ರದ ಸರ್ಕಾರ ಧಾವಿಸಬೇಕಾಗುತ್ತದೆ. ಚೀನಾ ಬೆಳವಣಿಗೆಗೆ ಸಣ್ಣ ಕೈಗಾರಿಕೆಯೇ ಕಾರಣ. ನಮ್ಮ ಮುಖ್ಯಮಂತ್ರಿ ವಿದೇಶಕ್ಕೆ ಹೋಗಿ ಕೈಗಾರಿಕೋದ್ಯಮಗಳನ್ನು ಆಕರ್ಷಿಸಲು ಇನ್ಸ್ಪೆಕ್ಟರ್ ಮೀಟ್ ಮಾಡುತ್ತಿದ್ದಾರೆ. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ನೀರಿಗೆ ಸಮಸ್ಯೆ ಇದೆ ಎಂದರು. ಎಂಎಸ್ಎಂಇಗಳಿಗೆ ನೆರವಿಗೆ ಬರಬೇಕಾಗುತ್ತೆ, ಕೇಂದ್ರ ಸರ್ಕಾರ ಕೂಡ ಬರಬೇಕಾಗ್ತದೆ. ಅದು ಒಂದು ವೇಳೆ ಫೇಲ್ ಆದರೆ, ಎಂಎಸ್ಎಂಇಗಳು ಫೇಲ್ ಆದರೆ ನಮ್ಮ ಇಡೀ ಇಂಡಸ್ಟ್ರಿ ಫೇಲ್ ಆಗುತ್ತೆ. ಹಾಗಾಗಿ ಇವತ್ತೇನಾದರೂ ಚೈನಾದಲ್ಲಿ ಸಕ್ಸಸ್ ಆಗಿರಬೇಕಾದ್ರೆ ಅವರು ಎಂಎಸ್ಎಂಇಗಳಿಂದನೇ ಸಕ್ಸಸ್ ಆಗಿರೋದು. ಅದಕ್ಕಾಗಿ ಇವತ್ತು ನಮ್ಮಲ್ಲಿ ಕೂಡ ಅಂತಹ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ತಾವು ಮಾಧ್ಯಮದಲ್ಲಿ ನೋಡಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳು ಕೂಡ ದಾವೋಸ್ಗೆ ಹೋಗಿದ್ದಾರೆ. ಅಲ್ಲಿ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟಿಗೆ ಎಲ್ಲರನ್ನು ಕೂಡ ಆಹ್ವಾನ ಮಾಡ್ತಿದ್ದಾರೆ. ಇದನ್ನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ನಾವು ಅದನ್ನೆಲ್ಲ ಮಾಡಿದ್ದೇವೆ. ಎಸ್ ಎಂ ಕೃಷ್ಣ ಇರುವಾಗ ಅನೇಕ ಜನ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿದರು. ಇವತ್ತು ಕೂಡ ಅದು ಮುಂದುವರಿತಾ ಇದೆ. ದೇಶದಲ್ಲೇ ಮೊದಲನೇ ಆದ್ಯತೆ ಯಾರಾದರೂ ಇಂಡಸ್ಟ್ರಿ ಮಾಡೋರಿದ್ದರೆ ಅದು ಕರ್ನಾಟಕದಲ್ಲಿ ಮಾಡಬೇಕು ಅಂತೇಳಿ ಒಂದು ರೀತಿಯ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ. ಇಲ್ಲಿ ದಾಬಸ್ಪೇಟೆಯಲ್ಲಿ ಮೊದಲಿಂದಲೂ ಕೂಡ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗೆ ಕೊರತೆ ಇರ್ತಕ್ಕಂಥದ್ದೇ ನೀರಿಂದು. ಅದು ಬಹುಶಃ ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಎತ್ತಿನೊಳೆ ಯೋಜನೆ ಈಗ ಕಾರ್ಯಗತ ಆಗ್ತಾ ಇದೆ. ಬಹುಶಃ ಇನ್ನೂ ಒಂದು ವರ್ಷ ಅಥವಾ ಒಂದೂವರೆ ವರ್ಷದಲ್ಲಿ ಕುಡಿಯುವ ನೀರು ಎತ್ತಿನೊಳೆಯಲ್ಲಿ ಬರ್ಬೋದು ಅಂತೇಳಿ. ಈಗಾಗಲೇ ತುಮಕೂರಿಗೆ ಹೇಮಾವತಿ ಬಂದಿದೆ. ಈ ಎರಡೂ ಯೋಜನೆಗಳಿಂದ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗೆ ಏನಾದರೂ ನೀರು ತರೋದಕ್ಕೆ ಆಗ್ಬೋದು ಅಂತೇಳಿ ನನಗನ್ಸುತ್ತೆ. ಅದನ್ನು ಸರ್ಕಾರ ಪರಿಶೀಲನೆ ಮಾಡಬೇಕು. ನಂತರ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದ ಸಲಹೆಗಾರ ಪಿಜಿಕೆ ನಾಯರ್ ಮಾತನಾಡಿ, ಸರ್ಕಾರಕ್ಕೆ ಸಣ್ಣ ಕೈಗಾರಿಕೆಗಳಿಂದ ಎಲ್ಲ ವಿಭಾಗದಲ್ಲಿ ಬೆಳವಣಿಗೆಯಾಗುತ್ತದೆ. ಕೈಗಾರಿಕಾಕರಣಕ್ಕೆ ರಾಜಕೀಯ ಪಕ್ಷಗಳನ್ನು ತರಬೇಡಿ. ಕೈಗಾರಿಕೋದ್ಯಮಗಳು ದೇಶದ ಸಿಪಾಯಿಗಳಂತೆ. ನಾವು ಯುದ್ಧ ಸಲಕರಣೆಗಳನ್ನು ಉತ್ಪಾದನೆ ಮಾಡಿದಾಗ ಮಾತ್ರ ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಯಾಗಿರುತ್ತದೆ ಎಂದರು. ത്രീ ഇമ്പോർട്ടൻറ്റ് കോമ്പണൻ്റ് നമ്മ സൊസൈറ്റിയിൽ അതിന് ഏതും പൊളിറ്റിക്സ് വേണ്ട. ബി ജെ പി, ജെ ഡി എസ്, കോൺഗ്രസ് ആര് റൂളിംഗ് വന്നിരുന്നാലും ഇതേ തര മാടേട. അതേ നമുക്കൊരു സന്ദേശ. നമ്മ പ്രൈം മിനിസ്റ്ററെ ടോപ് മോസ്റ്റ് ഇമ്പോർട്ടൻസ് കൊടുക്കത് എം എസ് എം ഇ സെക്ടർക്ക് എന്ന ബേക്കായിരുന്നോ അതേ ബാങ്കിങ് ലോൺ ഫെസിലിറ്റീസ് ഇൻഫ്രാസ്ട്രക്ചർ അതെല്ലാം മാടേ അതേ നമ്മ യൂസ് മാടി ഇമ്പ്രൂവ്മെൻറ്റ് മാടേക്കു. ಇದು ಇಂಡಸ್ಟ್ರಿ ಮಿಸ್ಯೂಸ್ ಮಾಡಬೇಡ. ಗೌರ್ಮೆಂಟ್ ಎನ್ನ ಪ್ರೊವಿಷನಲ್ ಫೆಸಿಲಿಟಿ ಕೊಡೋದು ಅದು ಯೂಸ್ ಮಾಡಿ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಬೇಕು. ನಮ್ಮ ಮಿಲಿಟರಿ ಜನ ಗೊತ್ತಾಯ್ತಾ, ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಹೇಳಿದೆ, ಇಂಡಸ್ಟ್ರಿಯಲಿಸ್ಟ್ ಆರ್ ದ ಸೆಕೆಂಡ್ ಲೈನ್ ಫೈಟರ್ಸ್ ಆಫ್ ದ ನೇಷನ್. ಯಾಕಂದ್ರೆ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಮಿಲಿಟರಿ ಹಾರ್ಡ್ವೇರ್ ರೈಫಲ್ ಗನ್ ಈ ಸಂದರ್ಭದಲ್ಲಿ ನೂತನ ಕಾರ್ಡ್ಬೋರ್ಡ್ ಶೀಟ್ ಕಾರ್ಖಾನೆಗೆ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ದಾಬಸ್ಪೇಟೆ ಕೈಗಾರಿಕಾ ಸಂಘದ ಅಧ್ಯಕ್ಷ ಕಂಠಪ್ಪ, ಕಂಪನಿ ಮುಖ್ಯಸ್ಥ ಗೌರಿಶಂಕರ್, ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಪಿ ಸುರೇಶ್, ಗ್ರಾಮದವರಾದ ಶ್ರೀನಿವಾಸ್, ಕಂಪನಿ ಕಾರ್ಮಿಕರು ಇನ್ನಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮ ಪಂಚಾಯಿತಿಯ 2022-23 ಸಾಲಿನ ಮೊದಲನೇ ಹಂತದ ಗ್ರಾಮಸಭೆಯು ಪಂಚಾಯಿತಿ ಆವರಣದಲ್ಲಿ ನಡೆಯಿತು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ 2022-23 ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮತ್ತು ಪಂಚಾಯಿತಿ ಅಧ್ಯಕ್ಷೆ ಗೀತಾ ಆನಂದ್, ಉಪಾಧ್ಯಕ್ಷ ಗಜೇಂದ್ರ, ಸದಸ್ಯರು ಆಗಮಿಸಿದ್ದು ಗಣ್ಯರು, ಇಲಾಖಾಧಿಕಾರಿಗಳು, ಜನಸಾಮಾನ್ಯರು ಹಾಜರಿದ್ದು ಜ್ಯೋತಿ ಬೆಳಗಿ ಸಭೆಗೆ ಚಾಲನೆ ನೀಡಲಾಯಿತು. ಬೂದಿಗೆರೆ ಗ್ರಾಮ ಪಂಚಾಯಿತಿಯ 2022-23 ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ಕುಟುಂಬಗಳು, ರೈತರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲಾ ಜಾತಿ, ಎಲ್ಲಾ ವರ್ಗದವರಿಗೂ ಆರ್ಥಿಕವಾಗಿಸಬಲರಾಗಿರಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರಗಳಿಂದ ದೊರೆಯುವಂತಹ ಸೌಲಭ್ಯಗಳನ್ನು ಗುರುತಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ಯ ಇಲಾಖೆಗಳಿಂದ ಪ್ರತಿ ಪಂಚಾಯಿತಿ ವ್ಯಾಪ್ತಿಗಳ ಬರುವ ಎಲ್ಲಾ ಹಳ್ಳಿಗಳ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಬೇಕು ಎಂದು ಸರ್ಕಾರ ತೀರ್ಮಾನ ಮಾಡಿದೆ. ಕುಟುಂಬಗಳು, ರೈತರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿ, ಎಲ್ಲ ವರ್ಗದವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತೇಳಿ ಸರ್ಕಾರದಲ್ಲಿ ದೊರೆತಕ್ಕಂತ ಸೌಲಭ್ಯಗಳನ್ನ ಗುರುತಿಸೋಕೋಸ್ಕರ ಈಗ ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಇವತ್ತು ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ಹಳ್ಳಿಗಳ ಒಂದು ಗ್ರಾಮ ಸಭೆಯನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿ ಆ ಗ್ರಾಮ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಥವಾ ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇರ್ಬೋದು, ಈ ಎಲ್ಲ ಇಲಾಖೆಗಳ ಮೂಲಭೂತ ಸೌಕರ್ಯಗಳು ಯಾವ ರೀತಿ ದೊರೆಯುತ್ತದೆ, ಸರ್ಕಾರದ ಸಬ್ಸಿಡಿ ಹಣ ಯಾವ ರೀತಿ ನಿಮಗೆ ದೊರೆಯುತ್ತೆ ಅಂತ ತಿಳಿಸೋದಕ್ಕೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಸಭೆಗಳನ್ನು ಆಯೋಜನೆ ಮಾಡಿ ಸರ್ಕಾರದ ನೀತಿ ನಿಯಮದಂತೆ ಪಾಲನೆ ಮಾಡ್ತಾ ಬರ್ತಾ ಇದ್ದೀವಿ. ಇಂದಿನ ಅವಧಿಯಲ್ಲಿ 5 ವರ್ಷಗಳ ಕಾಲ ಪಂಚಾಯಿತಿ ಸದಸ್ಯೆಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈ ಬಾರಿಗೆ ಅಧ್ಯಕ್ಷೆಯಾಗಿ ಜನರ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ನಮ್ಮ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾವು ಕೆಲಸ ಮಾಡಬೇಕೇ ಹೊರತು ಯಾರೊಬ್ಬ ಮನುಷ್ಯನಿಗೆ ಹೆದರಬೇಕು ಅಂತೇನಿಲ್ಲ ಎಂದರು. ಮುಖಂಡರಿಗೂ ಹಾಗೂ ಇಲಾಖೆಯಿಂದ ಬಂದಿರುವಂತಹ ಅಧಿಕಾರಿ ವರ್ಗದವರಿಗೂ, ಮಾಜಿ ಅಧ್ಯಕ್ಷರು, ಸದಸ್ಯರು, ಹಾಲಿ ಸದಸ್ಯರಿಗೂ, ಸಿಬ್ಬಂದಿ ವರ್ಗದವರಿಗೂ, ಪೊಲೀಸ್ ಇಲಾಖೆ ಅಂಗನವಾಡಿ ಕಾರ್ಯಕರ್ತರಿಗೂ, ಆಶಾ ಕಾರ್ಯಕರ್ತರಿಗೂ, ಸ್ತ್ರೀಶಕ್ತಿ ಒಕ್ಕೂಟದವರಿಗೂ ಹಾಗೂ ಮುಖ್ಯವಾಗಿ ಗ್ರಾಮಸಭೆಗೆ ಆಹ್ವಾನ ಕೊಟ್ಟು ಬೆಲೆ ಕೊಟ್ಟು ಬಂದಿರುವಂತಹ ಊರಿನ ಎಲ್ಲಾ ಗ್ರಾಮಸ್ಥರಿಗೂ ಈ ಮೊದಲೇ ಹಂತದ ಗ್ರಾಮ ಸಭೆಗೆ ಸ್ವಾಗತ ಹಾಗೂ ಕೊನೆಯಲ್ಲಿ ಮಾತಾಡೋದ್ರಿಂದ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಯಾರನ್ನ ಬಿಟ್ಟಿದ್ರೆ ಅನ್ಯತೆ ಏನು ಭಾವಿಸಬಾರ್ದು. ನಾವು ಹಿಂದೆ 5 ವರ್ಷಗಳ ಕಾಲ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ಇದೇ ಮೊದಲೇ ಬಾರಿಗೆ ಅಧ್ಯಕ್ಷರಾಗಿ ಜನರ ಸೇವೆ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಲಕ್ಷ್ಮಣ್ ಗೌಡ, ಲಕ್ಷ್ಮಣ್ ಮೂರ್ತಿ, ಪ್ರಭು ನಾರಾಯಣ ಸ್ವಾಮಿ, ದೇವನಹಳ್ಳಿ ಟಿಎಪಿಸಿಎಂಸಿ ಸದಸ್ಯ ಜಿ ಮುನುರಾಜು, ಶ್ರೀನಾಥ್ ಗೌಡ, ಆನಂದ್ ಮುಖಂಡರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಸ್ಥಳಗಳಾದ ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಬಳಕೆಯಾಗುವ ಧ್ವನಿವರ್ಧಕಗಳು ಹೆಚ್ಚಿನ ಶಬ್ದವನ್ನು ಮಾಡಬಾರದೆಂದು ಸರ್ಕಾರ ಆದೇಶಿಸಿರುವುದರಿಂದ ಕಡ್ಡಾಯವಾಗಿ ಪಾಲಿಸಲೇಬೇಕು ಎಂದು ಚಿಂತಾಮಣಿ ವಿಭಾಗದ ಎಎಸ್ಪಿ ಕೌಶಲ್ ಚೌಕ್ಸೆ ತಿಳಿಸಿದರು. ಚಿಂತಾಮಣಿ ನಗರದ ನಗರಸಭೆ ಸಭಾಂಗಣದಲ್ಲಿ ದೇವಾಲಯ, ಮಸೀದಿ, ಚರ್ಚ್ಗಳ ಫಾದರ್, ಹಜರತ್ಗಳು ಮತ್ತು ಪೂಜಾರಿಗಳಿಗೆ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಧ್ವನಿವರ್ಧಕ ಬಳಕೆಗೆ ಸರ್ಕಾರ ಕೆಲ ಆದೇಶಗಳನ್ನು ಹೊರಡಿಸಿದ್ದು ಅದರಂತೆ ಬಳಕೆ ಮಾಡಬೇಕು. ಕೈಗಾರಿಕಾ ಪ್ರದೇಶಗಳಲ್ಲಿ 75 ಡೆಸಿಬೆಲ್, ಕಮರ್ಷಿಯಲ್ ಪ್ರದೇಶದಲ್ಲಿ 65, ಜನವಾಸಿ ಪ್ರದೇಶದಲ್ಲಿ 55 ಡೆಸಿಬೆಲ್ದಂತೆ ಬಳಕೆ ಮಾಡಬೇಕೆಂದು ಸರ್ಕಾರ ಆದೇಶ ಮಾಡಿದ್ದು ಅದರಂತೆ ಧ್ವನಿವರ್ಧಕ ಬಳಕೆ ಮಾಡಬೇಕೆಂದು ತಿಳಿಸಿದರು. लाउड स्पीकर का परमिशन है, ये पहली बात तो आपको लाइसेंस लेना है. दूसरी बात ये कि 10 to 6 ही है, 6 to 10 है जो आपको परमिशन है लाउड स्पीकर की लाइसेंस मिलने के बाद की. मॉर्निंग 6 AM से लेके नाइट 10 PM तक ही है. 10 PM नाइट के बाद, 10 बजे रात के बाद और सुबह 6 बजे के पहले आप लाउड स्पीकर का यूज बिल्कुल भी नहीं कर सकते. ठीक है, जो अर्ली मॉर्निंग में अभी लाउड स्पीकर यूज हो रहा था कहीं भी, वो एकदम टोटली आपको बंद करना होगा. परमिशन मिलने के बाद आप
मॉर्निंग 6 से लेकर 10 तक यूज कर सकते हैं, उसमें भी लिमिट है। ऐसा नहीं है कि आप कितने भी साउंड पे उसको चला सकते हैं, उसकी डेसिबल लिमिट है। अगर हमें कहीं से भी कोई शिकायत मिलेगी तो उसके बेसिस पे हम लोग वहाँ पे हम लोगों को लाउड स्पीकर से जो आवाज़ आ रही है वो चेक करने के लिए एक मीटर दिया जाएगा, जिससे हम लोग नापेंगे मापेंगे आवाज़ की कितनी आवाज़ है, उसका मेजरमेंट होगा। अगर वो उस लिमिट से ज़्यादा आ रही होगी तो उसके खिलाफ आपके खिलाफ एक एक्शन लिया जाएगा उसके अगेंस्ट भी। ಈ ವೇಳೆ ದಂಡಾಧಿಕಾರಿ ಮುನಿಸ್ವಾಮಿ ರೆಡ್ಡಿ, ನಗರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ, ಕೆಂಚಾರ್ಲಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್, ಪಿಎಸ್ಐಗಳಾದ ನಾರಾಯಣಸ್ವಾಮಿ, ಬಟ್ಲಹಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗ ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ದೊಡ್ಡ ಬಯಲಗುರ್ಕಿ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೆಟ್ಟದಲ್ಲಿ 2000 ಗಿಡಗಳ ನೆಡುವ ಕಾರ್ಯಕ್ರಮಕ್ಕೆ ಗಿಡಗಳ ಸಿದ್ಧತೆ ಹಾಗೂ ರೆಡ್ಡಿಗೊಲ್ಲವಾರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಾಲಾ ಮಕ್ಕಳಿಂದ ಗಿಡ ನೆಡುವ ಬೀಜದ ಉಂಡೆ ಸಿದ್ಧತೆ ತಯಾರಿ ನಡೆಯಿತು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ದೊಡ್ಡ ಪೈಲಗುರ್ಕಿಯ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಬೆಟ್ಟದಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ 2000 ಗಿಡಗಳ ನೆಡುವ ಕಾರ್ಯಕ್ರಮಕ್ಕೆ ಸಿದ್ಧತೆ ಹಾಗೂ ರೆಡ್ಡಿಗೊಲ್ಲವಾರಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಮಕ್ಕಳಿಂದ ಬೀಜದ ಉಂಡೆಗಳ ತಯಾರಿ ನಡೆಯಿತು. ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ತಂದೆ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ, ಮಾಜಿ ಪೇರಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಎನ್ ಚನ್ನಕೃಷ್ಣರೆಡ್ಡಿ. ಈ ಕಾರ್ಯಕ್ರಮಕ್ಕೆ ಪರಿಸರ ಪ್ರೇಮಿಗಳು, ಶಾಲಾ ಮಕ್ಕಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ದೊಡ್ಡ ಪೈಲಗುರ್ಕಿ ಗ್ರಾಮದ ಸದಸ್ಯ ಪಿಆರ್ ಚನ್ನಕೃಷ್ಣ ಮನವಿ ಮಾಡಿಕೊಂಡರು. ನಾಳೆ ಶಾಲಾ ಮಕ್ಕಳ ಕಾರ್ಯಕ್ರಮ ಹಾಗೂ ಉಂಡೆಗಳ ಕಾರ್ಯಕ್ರಮ ಹಾಗೂ ಅದೇ ರೀತಿ ಗಿಡಗಳು ನೆಡುವ ಕಾರ್ಯಕ್ರಮ ಹಾಗೂ 2000 ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಿಎನ್ ಚನ್ನಕೃಷ್ಣರೆಡ್ಡಿ ಹಾಗೂ ಆರೋಗ್ಯ ಸಚಿವರು ಹಾಗೂ ಪಿಎನ್ ಕೇಶವರೆಡ್ಡಿ ಸರ್ ಹಾಗೂ ಪಿಎನ್ ಚನ್ನಕೃಷ್ಣರೆಡ್ಡಿ ಹಾಗೂ ಎಲ್ಲ ಮುಖಂಡರುಗಳು ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ವೋದಯ ಸರ್ವೆ ಸೊಸೈಟಿಗೆ ರಾಷ್ಟ್ರೀಯ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಜಮಾತ್ ಸಿದ್ದಿಕ್, ಉಪಾಧ್ಯಕ್ಷರಾದ ನೋಬೆಲ್ ಮ್ಯಾಥ್ಯೂ, ಅಬ್ದುಲ್ ಸಲಾಂ, ರಾಜ್ಯಾಧ್ಯಕ್ಷ ಸೈಯದ್ ಸಲಾಂ ಹಾಗೂ ಮಾಜಿ ಶಾಸಕ ಬಿಜೆಪಿ ಮುಖಂಡರಾದ ಪಿಳ್ಳ ಮುನಿಶಾಮಪ್ಪ ಭೇಟಿ ನೀಡಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಗೊಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂದೇನಹಳ್ಳಿ ಗೇಟ್ನಲ್ಲಿರುವ ಸರ್ವೋದಯ ಸರ್ವೆ ಸೊಸೈಟಿಗೆ ಭೇಟಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ 8 ವರ್ಷಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಭೇಟಿ ನೀಡಲಾಗಿತ್ತು. ದೀಪ ಬೆಳಗಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ವೃದ್ಧರಿಗೆ ಕಂಬಳಿಗಳು, ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದರು. ರಾಷ್ಟ್ರೀಯ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಜಮಾತ್ ಸಿದ್ದಿಕ್ ಮಾತನಾಡಿ, ದೇಶದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅಲ್ಪಸಂಖ್ಯಾತರ ವಿರೋಧಿಯಲ್ಲ. ದೇಶದಲ್ಲಿನ ಎಲ್ಲ ಜಾತಿ ವರ್ಗದ ಜನರನ್ನು ಅಭಿವೃದ್ಧಿಯಲ್ಲಿ ಒಟ್ಟಿಗೆ ಕರೆದೊಯ್ಯುತ್ತಿದ್ದಾರೆ. 8 ವರ್ಷಗಳ ಅವಧಿಯಲ್ಲಿ ಜನಪರವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಬಡವರು, ಮಧ್ಯಮ ವರ್ಗದವರ ಆರ್ಥಿಕ ಸ್ಥಿತಿಗಳು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. मैं हिंदी में बोलूंगा, समझेंगे आप? हाँ बोलिए सर, हिंदी आती है आपको? हाँ। मुझे आकर बहुत खुशी हो रही है। मैं हमारे राज्य के अध्यक्ष
सैयद सलाम भाई का शुक्रिया अदा करता हूँ, एक एमएलए साहब का शुक्रिया अदा करता हूँ, मुझे यहाँ आने का अवसर मिला। सही बात है, प्रधानमंत्री मोदी जी का जो कार्यकाल 8 साल का हो रहा है उसको जो हम सेलिब्रेट कर रहे हैं, इससे ज़्यादा अच्छी जगह नहीं हो सकती थी। मोदी जी का अवतार। ಮಾಜಿ ಶಾಸಕ ಪಿಳ್ಳ ಮುನಿಶಮ್ಮಪ್ಪ ಮಾತನಾಡಿ, ಈ ದೇಶದ ಇತಿಹಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುತ್ತಿರುವ ಹಾದಿ ಮತ್ತು ಈ ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಬಹಳ ವಿಶಿಷ್ಟವಾಗಿದೆ. ಅವರು ಜಾರಿಗೆ ತಂದಿರುವ ಕಾರ್ಯಕ್ರಮಗಳು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಏಳಿಗೆಗೆ ಸಹಕಾರಿಯಾಗುತ್ತಿದೆ ಎಂದರು. ನರೇಂದ್ರ ಮೋದಿ ಅವರ 8 ವರ್ಷಗಳ ಅಧಿಕಾರವನ್ನು ಬಹಳ ಯಶಸ್ವಿಯಾಗಿ ಅತ್ಯದ್ಭುತವಾದ ದೇಶದ ಅಭಿವೃದ್ಧಿಯನ್ನು ಕಾಣ್ತಾ ಎಂಟನೇ ವರ್ಷವನ್ನು ಮುಗಿಸಿ 9 ವರ್ಷ ಕಾಲಿರುವಂತಹ ಸಂದರ್ಭದಲ್ಲಿ ಬಹಳ ಯಶಸ್ವಿಯಾಗಿ ನಮ್ಮ ಅಲ್ಪಸಂಖ್ಯಾತ ವಿಭಾಗದ ರಾಷ್ಟ್ರಗಳಾಗಿ ದೇವನಹಳ್ಳಿ ವಿಧಾನಸಭಾ ಕಾನ್ಸ್ಟಿಟ್ಯೂಷನ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಇವತ್ತು ನಮ್ಮ ಬಹಳ ಯಶಸ್ವಿಯಾಗಿ ನಮ್ಮ ಸರ್ವೋದಯ ಸಂಸ್ಥೆಯಲ್ಲಿ ಈ ಒಂದು ಬಡವರ ಮತ್ತು ದೀನ ದಲಿತರ ಒಂದು ಸೀಮಾಗಳು ಆಗಲಿ ಬಹಳಷ್ಟು ವಿಚಾರವಾಗಿ ಬಂದಿರುವುದರಿಗೆ ನಾವು ವಿಶೇಷವಾಗಿ ನಾವೆಲ್ಲರ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಜಯಪುರ ಒಂದು ಮಂಜುನಾಥ್ ಸರ್ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲ ಮುಖಂಡರುಗಳ ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸ್ತೇವೆ. ಇವತ್ತು ಇಂಥ ಒಂದು ಕಾರ್ಯಕ್ರಮ ತಾವು ಆಯ್ಕೆ ಮಾಡಿಕೊಂಡಿದ್ದು ಭಾಳ ದೊಡ್ಡ ವಿಚಾರ ಸರ್. ಏಕೆಂದರೆ ಬೇರೆ ಎಲ್ಲೋ ಕಡೆ ಹೋಗಿ ಭಾಳ ವಿಜೃಂಭಣೆಯಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರ ಮಟ್ಟದ ಅಧಿಕಾರಿಗಳು ಬಂದರೆ ನೀವು ಅಲ್ಲಿ ಬೆಂಗಳೂರಲ್ಲಿ ಇದು ಮಾಡ್ತೀರಿ, ಆದರೆ ಇಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಬಡವರ 150-180 ಹೆಚ್ಚಿಗೆ ಇರ್ತಕ್ಕಂಥ ಮಕ್ಕಳ ಮತ್ತು ವಯೋವೃದ್ಧರನ್ನು ನೋಡಬೇಕು, ಅವ್ರ ಜೊತೆ ಸೇರಬೇಕು ಅನ್ನೋ ಒಂದು ಪ್ರೀತಿ ವಿಶ್ವಾಸದಿಂದ ಬಂದಿದ್ದವರಿಗೆ ನಮ್ಮ ಈ ಒಂದು ಸರ್ವೋದಯ ಸಂಸ್ಥೆಯ ಪರವಾಗಿ ನಿಮಗೆ ಅಭಿನಂದನೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸೈಯದ್ ಅಹಮದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಶೀರ್, ಅಮೀರ್ ಥಾಮಸ್ ಮುಂತಾದವರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಕೇಂದ್ರ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆಂದು ರೂಪಿಸಿರುವ ಅನೇಕ ಕಲ್ಯಾಣ ಕಾರ್ಯಗಳು ಎಷ್ಟು ಮಾತ್ರ ತಲುಪಿವೆ ಎಂಬುದನ್ನು ದತ್ತೋಪಂತ್ ತೆಂಗಡಿ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಮತ್ತು ಅಭಿವೃದ್ಧಿ ಮಂಡಳಿಯಿಂದ ರಿಯಲ್ ಚೆಕ್ ಮಾಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಆಸ್ಪತ್ರೆ ವೃತ್ತದಲ್ಲಿ ಕಾರ್ಮಿಕರೊಂದಿಗೆ ನೇರ ಸಂವಾದ ನಡೆಸಿ ಸೌಲಭ್ಯಗಳ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಸಾರ್ವಜನಿಕ ಆಸ್ಪತ್ರೆ ಬಳಿ ಸಿದ್ದೇಶ್ವರ ವೃತ್ತದಲ್ಲಿ ದತ್ತೋಪಂತ್ ತೆಂಗಡಿ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಮತ್ತು ಅಭಿವೃದ್ಧಿ ಮಂಡಳಿಯಿಂದ ಕಾರ್ಮಿಕ ಕಲ್ಯಾಣ ಯೋಜನೆಗಳ ಬಳಕೆ ಬಗ್ಗೆ ರಿಯಾಲಿಟಿ ಚೆಕ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿನಿತ್ಯ 500-1000 ಕಟ್ಟಡ ಕಾರ್ಮಿಕರು ಇಲ್ಲಿ ಸೇರುತ್ತಾರೆ. ಇಲ್ಲಿ ಅವರಿಂದ ಮಾಹಿತಿ ಸಂಗ್ರಹಿಸುವ ಕಾರ್ಯ ನಡೆಯಿತು. ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಮತ್ತು ಅಭಿವೃದ್ಧಿ ಮಂಡಳಿ ಇಲಾಖೆ ಶಿಕ್ಷಣಾಧಿಕಾರಿ ಎಂಆರ್ ದೇಶಪಾಂಡೆ ಮಾತನಾಡಿ, ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಅನೇಕ ಕಲ್ಯಾಣ ಕಾರ್ಯಗಳು ಬಳಕೆಯಾಗುತ್ತಿಲ್ಲ, ಅದರ ಬಗ್ಗೆ ಅಸಂಘಟಿತ ಕಾರ್ಮಿಕರಿಗೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜೀವನ ಸುರಕ್ಷಾ, ಜೀವನ ಭೀಮಾ ಯೋಜನೆ ಹಾಗೂ ಅಟಲ್ ಪೆನ್ಷನ್ ಯೋಜನೆ, ನರೇಗಾ ಜಾಬ್ ಕಾರ್ಡ್, ಇಶ್ರಮ್ ಕಾರ್ಡ್, ಕಾರ್ಮಿಕ ಕಲ್ಯಾಣ ಗುರುತಿನ ಚೀಟಿ ಪಡೆಯುವ ಬಗ್ಗೆ ಎಷ್ಟೋ ಜನರಿಗೆ ಅರಿವೇ ಇಲ್ಲವಾಗಿದೆ ಎಂದರು. ಪರಿಸ್ಥಿತಿಯಲ್ಲಿ ಅವರಿಗೆ ಜೀವನದಲ್ಲಿ ಜೀವನ ಸಾಗಕ್ಕೆ ಕೆಲವೊಂದು ಅರಿವು ಮಾಹಿತಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ಜೀವನ ಸುರಕ್ಷಾ ಯೋಜನಾ ಒಂದು, ಆಮೇಲೆ ಜೀವನ ಭೀಮಾ ಯೋಜನಾ ಒಂದು, ಅಟಲ್ ಪೆನ್ಷನ್ ಯೋಜನಾ ಒಂದು, ಆಮೇಲೆ ಇಶ್ರಮ್ ಕಾರ್ಡ್ ಅನ್ನೋದು ಬಹಳ ಮುಖ್ಯ. ಇವತ್ತು ಮೊನ್ನೆ ಕರೋನಾ ಬಂದಿದ್ದ ಟೈಮ್ನಲ್ಲಿ ಸರ್ಕಾರ ದುಡ್ಡು ಹಾಕಬೇಕು ಜನರಿಗೆ ಅಂತ ಹೇಳಿದ್ರೆ ಸರ್ಕಾರ ಹತ್ರ ಯಾವುದೇ ರೀತಿಯಂತ ಅಕೌಂಟ್ ವಿವರಗಳು ಸರ್ಕಾರ ಹತ್ರ ಇಲ್ಲ. ಅದಕ್ಕೋಸ್ಕರ ಇವತ್ತು ಇಶ್ರಮ್ ಕಾರ್ಡ್ ಅನ್ನೋದು ತಂದಿದ್ದಾರೆ. ಎಲ್ಲರ ಅಕೌಂಟ್ ವಿವರಗಳು ಸರ್ಕಾರ ಹತ್ರ ಇದ್ರೆ ನಾಳೆ ಯಾವುದೇ ಸ್ಕೀಮ್ ಆಗಲಿ ಇಶ್ರಮ್ ಕಾರ್ಡ್ ಮುಖಾಂತರ ಅವ್ರ ಯೋಜನೆ ಮುಖಾಂತರ ಇಶ್ರಮ್ ಕಾರ್ಡ್ ಮುಖಾಂತರ ಅವ್ರಿಗೆ ದುಡ್ಡು ಆಗಬೇಕಂತ ಉದ್ದೇಶ, ನಾಳೆ ಯಾವುದೇ ಪೆನ್ಷನ್ ಆಗಿರ್ಬೋದು, ಯಾವುದೇ ರೀತಿಯಂತ ಯೋಜನೆ ಆಗಿರ್ಬೋದು, ಹಂಗಾಗಿ ಈ ಇಶ್ರಮ್ ಕಾರ್ಡ್ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಈ ಅರಿವು ಅನ್ನೋದು ಜನರಿಗೆ ಬೇಕಾಗಿದೆ. ಇವತ್ತು ಜಾಬ್ ಕಾರ್ಡ್ ಅನ್ನೋದು ಇದೆ, ಅದರಲ್ಲಿ ಸರ್ಕಾರ 31,500 ರೂಪಾಯಿ ಪ್ರತಿಯೊಂದು ಮನೆಗೆ ಕಳಿಸ್ತಾ ಇದೆ. ಇವತ್ತು ಯಾರೇ ಆಗಲಿ ಕೆಲಸ ಇಲ್ಲ ಅಂತ ಹೇಳಿದ್ರೆ ಒಡೆದು ಮಾತಾಡಬಹುದು, ನನಗೆ ಕೆಲಸ ಕೊಡಿ ಅಂತೇಳಿ. ಕೆಲಸ ಕೊಡದೆ ಪಕ್ಷದಲ್ಲಿ 150 ರೂಪಾಯಿ ಇವತ್ತು ನಿರುದ್ಯೋಗ ಭತ್ಯವನ್ನ ಪಂಚಾಯತ್ ಅವ್ರು ಕೊಡಬೇಕಾಗಿದೆ. ಬಟ್ ಈ ವಿಷಯ ನಮ್ಮ ಜನರಿಗೆ ಅರಿವಿಲ್ಲ.
ಈ ವೇಳೆ ಜಿಲ್ಲಾ ಸಂಯೋಜಕರಾದ ಕೆಎಸ್ ನಾರಾಯಣ ಸ್ವಾಮಿ, ಮುದ್ದಿನಹಳ್ಳಿ ಕೃಷ್ಣ ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.